ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದಿರಿ? ನಾ ಆರಾಮದೆ ನೋಡ್ರಿ. ನಾನು ಮುಂಜಾನೆ ಲಾಕ್ ಶುರು ಮಾಡಾಕತ್ತೇನಿ. ಟೈಮ್ 6 ಗಂಟೆ ಆಗೈತಿ. ನಾನು ಈಗ ಎದ್ದೇನೆ, 6 ಗಂಟೆಗನ ಎದ್ದೇನಿ. ಸ್ವಲ್ಪ ಯಾಕೋ ಹುಷಾರಿಲ್ದಂಗೆ ಆಗಿತ್ತು. ಹಂಗಾಗಿ ನಾನು 6 ಗಂಟೆಗೆ ಎದ್ದೇನಿಲ್ಲ. 6 ಗಂಟೆಗೆ ಎದ್ದ ಕೂಡಲೇ ಏನೇನು ಕೆಲಸ ಮಾಡ್ತೇನೆ ಅಂತೇಳಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಮತ್ತಿವತ್ತು ನಮ್ಮ ಉತ್ತರ ಕರ್ನಾಟಕದ ಕೆಲವೊಂದು ಅಂದ್ ದೀಪಾವಳಿಗೆ ಆಚರಣೆ ಮಾಡುವಂಥ ಹಬ್ಬಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಾನು. ಈಗ ನೋಡ್ಕೊಂಬರ್ರಿ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡಾಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹೇಳಿ. ನನ್ನ ವಿಡಿಯೋ ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ಈಗ ಏನೇನು ಕೆಲಸ ಮಾಡ್ತೇನೆ ಅಂತೇಳಿ ನೋಡ್ಕೊಂಬರ್ರಿ ನೀವು. ಫ್ರೆಂಡ್ಸ್, ನಾನು ಎದ್ದುಕೊಳ್ಳೇನೆ ಬರೋದು ಅಡುಗೆ ಮನೆಗೆ. ಅಡುಗೆ ಮನೆಗೆ ಬಂದ ತಕ್ಷಣ ಅಲ್ಲೇ ಒಲೆ ಮುಂದಿಂದಟ ಕಸ ಗುಡಿಸ್ಕೋತೇನೆ. ಅದೊಂದಿಟ್ಟ ಕಸ ಗುಡಿಸ್ಕೊಂಡ ಒಲೆ ಬೂದಿ ತುಂಬ್ಕೋತೇನೆ ಮೊದಲ. ಈಗ ಒಲೆ ಬೂದಿ ತುಂಬಾಕತ್ತೇನೆ ನೋಡಿ. ನಾನು ಫ್ರೆಂಡ್ಸ್, ಇನ್ನೊಂದು ಏನು ಗೊತ್ತಾ, ನಾನು ಇದನ್ನು ಎಲ್ಲನೂ ಯಾಕೆ ಶೇರ್ ಮಾಡಾಕತ್ತೇನಂದ್ರೆ, ಹಳ್ಳಿಯೊಳಗೆ ಪ್ರತಿಯೊಬ್ಬರು ಮನೆಯಾಗ ಏನಿರ್ತೈತಿ, ಹೆಂಗೆ ಹಳ್ಳಿ ಲೈಫಿಗೆ ಮತ್ತು ಸಿಟಿ ಲೈಫಿಗೆ ಎಷ್ಟು ವ್ಯತ್ಯಾಸ ಐತೆ ಅಂಥೇಳಿ ತೋರಿಸಾಕತ್ತೇನೆ ನಾನು. ಹಾಗಾಗಿ ನಾನು ರೆಸಿಪಿ ಶೂಟ್ ಮಾಡುವಾಗ ನಾನು ಖಂಡಿತ ರೆಸಿಪಿ ಏನಾದರೂ ಬೇರೆ ಥರ ನಿಮ್ಗೆ ತೋರಿಸ್ಲಾರ್ದು ಏನಾರು ನಾನು ಅಡುಗೆ ಮಾಡಾಕತ್ತಿದ್ದೆ ಅಂದ್ರೆ ನಾನು ಖಂಡಿತ ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಮತ್ತು ಅದನ್ನು ನಾನು ಮಾಡಿದ್ದೆ ಮತ್ತು ಮಾಡಿದ್ನೆ ಅಂದ್ರೆ ಅದನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಹಾಗಾಗಿ ಹಳ್ಳಿಗಳ ಬಗ್ಗೆ, ಹಳ್ಳಿ ಜನರ ಬಗ್ಗೆ ನಾನು ತೋರ್ಸಾಕತ್ತೇನಲ್ಲ, ಹಾಗಾಗಿ ಪ್ರತಿಯೊಂದನ್ನು ನಾನು ತೋರಿಸ್ಕೊತ ಹೋಗ್ತೇನೆ ಆ ಹಳ್ಳಿ ಲೈಫ್ ಸ್ಟೈಲ್ ಬಗ್ಗೆ. ಫ್ರೆಂಡ್ಸ್, ನಾನು ಅದನ್ನ ಒಲಿ ಬೂದಿ ತುಂಬ್ಕೊಂಡಿಂದ ಇದನ್ನು ಸುಣ್ಣ ಸರಸಾಕತ್ತೇನೆ ನೋಡಿ. ಸುಣ್ಣದ ಒಲೆ ಎಲ್ಲ ಇಷ್ಟು ಪೂರ್ತಿ ಎಲ್ಲ ಸಾರಿಸ್ಕೋತೇನೆ ಅದನ್ನು ಸುಣ್ಣ ಮೊದಲು. ಅದು ಸುಣ್ಣ ಸಾರಿಸೋದನ್ನು ಆತ ಒಲೆ ಅಂತೆಲ್ಲ ಕರ. ಈಗ ನೀವು ನೀವು ಅದು ಹೋಮ್ ಟೂರ್ ಮಾಡಿದಾಗ ಪೇಂಟ್ ಮಾಡ್ದಿ ಅಂತ ಹೇಳಿದಿರಲ್ಲ, ಒಂದಿಟ್ಟು ಒಲೆ ಮ್ಯಾಗ ಅಡುಗೆ ಮಾಡೋದಕ್ಕೆ ಕಡಿಮೆ ಮಾಡಿರಿ, ಹೊರಗತಿ ಮಾಡ್ರಿ ಅಂತೇಳಿ. ಯಾಕಂದ್ರೆ ಹೊರಗೆ ಮಾಡೋಕೆ ಅನುಕೂಲಿಲ್ಲ ನಮಗೆ, ಹಾಗಾಗಿ ನಾನು ಒಲೆ ಮ್ಯಾಗನ ಮಾಡ್ಬೇಕು ಅನಿವಾರ್ಯ. ನಾವು ಒಲೆ ಮ್ಯಾಗ ಮಾಡೋದು ಜಾಗ ಇತ್ತಂದ್ರೆ ಮಾಡ್ಬೋದಿತ್ತು, ಯಾಕಂದ್ರೆ ಇರೋದನ್ನು ಒಂದಿಟ್ಟ ಹೊಲ. ಹಾಗಾಗಿ ನಾವೀಗ ಎಲ್ಲನೂ ಒಲೆ ಮ್ಯಾಗ ಮಾಡ್ತೇವೆ, ಹೊರಗೆ ಒಲೆ ಹಾಕಕ್ಕೆ ಜಾಗನೇ ಇಲ್ಲ ನಮಗೆ. ಈಗ ಅದೆಲ್ಲ ಒಲೆ ಸರಿಸೋದಾದಿಂದ ಕುಂಕುಮ ಬಂಡಾರ ಅಂತ ಬಂಡಾರ ಹಾಸ್ತೇವೆ ನಾವು ದೇವ್ರಿಗೆ. ಅರಿಶಿನ ಅಂತಿರಲ್ಲ ನೀವು, ಭಂಡಾರ ಅಂತ ಸಿಗ್ತೈತಿ ಇಲ್ಲಿ ಈ ಕಡೆ ನಮ್ಮ ಕಡೆ. ಅದನ್ನು ಹಚ್ಚಿರ್ತೇನೆ, ಹಚ್ಚಿ ಈಗ ಒಲೆ ಪುಟಿ ಮಾಡಾಕತ್ತೇನೆ ನೋಡಿ ನಾನು. ಅವು ತೆಂಗಿನ ರೆಕ್ಕಿ ಇರ್ತಾವಲ್ಲ, ತೆಂಗಿನ ರೆಕ್ಕಿ ಹೂವು ಕಟ್ಟಿಗೆ ಸಣ್ಣ ಕಟ್ಟಿಗೆ ಇದ್ದು ಅಂದ್ರೆ ಅವು ಪ್ಲಾಸ್ಟಿಕ್ ಕವರ್ ಇಲ್ಲಾಂದ್ರೆ ವೇಸ್ಟ್ ಅರಬಿ. ಈಗ ನಾನು ಸ್ಟಿಚ್ ಮಾಡು ಕಟ್ ಮಾಡಿದ್ದು ಇರ್ತಾವಲ್ಲ ಅವನ್ನ ಹಾಕಿ ಪುಟಿ ಮಾಡ್ತೀನಿ. ಮತ್ತು ದಪ್ಪನ ಇದ್ದು ಅಂದ್ರೆ ಎಣ್ಣೆ ಹಾಕಿ ಚುಮ್ಮನೆ ಎಣ್ಣೆ ಹಾಕಿ ಒಲೆ ಹೊತ್ತಿಸ್ತೇನೆ, ಇಲ್ಲಾಂದ್ರೆ ದಪ್ಪನ ಇದ್ದು ಅಂದ್ರೆ ಹಂಗೆ ಹತ್ತೋದಿಲ್ಲವ ಅದಕ್ಕಾಗಿ. ನಾನು ಅಲ್ಲೇ ಒಲೆ ಮುಂದಿಂದ ಕಸ ಗುಡಿಸ್ಕೊಂಡ ಒಲೆ ಇದು ಸಾರಿಸ್ಕೊಂಡು ಅನ್ನಕ್ಕಿಟ್ನೆ ಅಂದ್ರೆ ನಾನು ಹೊರಗಿನ ಕಸ ಬಾಂಡೆ ಮತ್ತು ರಂಗೋಲಿ ಹಾಕೋದು ಇದೆಲ್ಲ ಆಗೋಡ್ದ ಇಲ್ಲಿ ಒಲೆ ಮ್ಯಾಗ ಅನ್ನ ಆಗಿರ್ತೈತಿ. ಆಗಾಗ ಕಟ್ಟಿಗೆ ಇಟ್ಟು ಒಳ್ಯಾಕ ಹಾಕೊಂತನ ಇರೋದು ಅಷ್ಟ, ಮತ್ತೇನಿಲ್ಲ. ಯಾಕಂದ್ರೆ ಒಲೆ ಮ್ಯಾಗ ನಾವು ಯಾವುದೋ ಒಂದು ಅಡುಗೆ ಮಾಡಿದ್ವಿ ಅಂದ್ರೆ ಅದನ್ನು ಇಟ್ಟು ಅಲ್ಲೇ ಮುಂದೆ ಕುಂತ್ಕೊಂಡ ಮಾಡ್ಬೇಕಂತೇನು ಇರಂಗಿಲ್ಲ. ಈಗ ನಾನು ಕಸ ಗುಡಿಸ್ಕೊಂತ ಹೊಂಟೆ ನೋಡ್ರಿ ಅಡುಗೆ ಮನೆ. ಇದು ನೆಲ ಒಂದು ಒರೆಸ್ಬೇಕಲ್ಲ ನೆಲಕ್ಕೆ, ಹಾಗಾಗಿ ಅವನ್ನೆಲ್ಲನೂ ಇಷ್ಟು ತೆಗೆದಿಡಾಕತ್ತೇನೆ ನಾನು. ಒಂದ್ರ ಮ್ಯಾಗ ಒಂದ್ರ ಮ್ಯಾಗ ಇಟ್ಟನೆ ಅಂದ್ರೆ ಒಂದಿಟ್ಟು ತೊಳ್ಕೊಳಕ್ಕೆ ಗಾವಕ್ಕೇತಂತೇಳಿ. ಫ್ರೆಂಡ್ಸ್, ಈಗ ಇಷ್ಟು ಕಸ ಗುಡಿಸೋದೆಲ್ಲ ಆತ್ ನಂದ, ಕಸ ಗುಡಿಸೋದಾದಿಂದ ಇಲ್ಲೇ ಕಟ್ಟಿ ತೊಳೆದ್ರಾತಂತೇಳಿ ಕಟ್ಟಿ ತೊಳ್ಕೊಳಕಂತೇಳಿ ಆ ನೀರು ತುಂಬ್ಕೊಳಕತ್ತೆ ನೋಡಿ ನನ್ನ ಬ್ಯಾರಲ್ದಾಗಿನ.
ಇವತ್ತು ಮೊದಲನೇ ಹಬ್ಬ ನಮ್ದು, ಇದು ಇವತ್ತಿಂದನ ಶುರುವಾತ. ಹಂಗಾಗಿ ಅದನ್ನು ಕಟ್ಟಿ ಎಲ್ಲ ಕಸ ಗುಡಿಸಿ ಅಲ್ಲೆಲ್ಲ ನೀರು ಗೊಜ್ಜಿ ತೊಳ್ಕೊಳಕತ್ತೆ ನೋಡಿ ಕಟ್ಟಿನ. ಲಘೋಟ ಒಂದು ಆರಂಗಿಲ್ಲಪ್ಪ ಅದ. ಈಗ ಇಲ್ಲೇ ರಂಗೋಲಿ ಹಾಕಿವಿ ನೋಡಿ. ನಾನು ನಮ್ಮ ದೇಹಕ್ಕೂ ಬಂದಣ ರಂಗೋಲಿ ಹಾಕಾಕತ್ತಿದ್ನಿ. ನಿಮ್ಗೆ ರಂಗೋಲಿ ಹೆಂಗೆ ಅನಿಸ್ತೈತೆ ಅಂತ ಗೊತ್ತಿಲ್ಲ, ನನ್ನ ಕೈಲಿ ಎಷ್ಟು ತೆಗಿಯಾಕೈತೆ ನೋಡಿ. ಯಾಕಂದ್ರೆ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ವಿ ಅಂದರೆ ಚಲೋ ಆಕ್ಕವು. ಯಾವಾಗ ದಿನ ತೆಗಿತೀನಿ ಇಲ್ಲಂತಲ್ಲ, ಹಿಂಗೆ ಏನಾದರೂ ಒಂದು ಸ್ವಲ್ಪ ಚಂದ ನಮಗೆ ತೆಗಿಬೇಕಂತಂದ್ರೆ ನಾವು ಒಂದೆರಡು ಸಲ ಇದನ್ನು ಮಾಡ್ಕೊಂಡಿರ್ಬೇಕು, ಅವನ್ನ ರೂಢಿ ಮಾಡ್ಕೊಂಡಿರ್ಬೇಕಂದಾಗ ಚಲೋ ಬರ್ತಾವೆ. ನಾನು ಹೊರಗಿಂದಷ್ಟು ಕಟ್ಟಿ ಅಷ್ಟು ತೊಳೆದ ರಂಗೋಲಿ ಹಾಕೆ. ಈಗ ಇಲ್ಲೇ ಅಡುಗೆ ಮನೆ ಪರಿಸಿ ಒರೆಸಿ ಅಡುಗೆ ಮನೆ ಇದನ್ನು ನೆಲಕ್ಕೆ ಒರೆಸೋದು ಆತ. ನೆಲಕ್ಕೆ ಒರೆಸೋದು ಆದಿಂದ ಈಗ ಇದನ್ನು ಹೊರಗಿಂದ ನೆಲಕ್ಕೆ ಒರೆಸಾಕತ್ತೇನೆ ನೋಡಿ. ನಾನು ಶುಭಾಶಯಗಳು ಎಲ್ಲರಿಗೂ, ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ. ದೀಪಾವಳಿ ಅನ್ನೋದು ನಿಮ್ಮ ಎಲ್ಲರ ಬಾಳಲ್ಲಿ ಕತ್ತಲೆಯನ್ನು ಕಳೆದು ಬೆಳಕನ್ನು ತುಂಬುವಂಥ ಪ್ರಯತ್ನ ಮಾಡಲಿ ಅಂಥೇಳಿ ನನ್ನ ದೇವ್ರ ಹತ್ರ ಕೇಳ್ಕೊತೀನಿ. ಫ್ರೆಂಡ್ಸ್, ನಿಮ್ಮ ಕಡೆ ನೀವು ದೀಪಾವಳಿನ ಹೆಂಗೆ ಆಚರಣೆ ಮಾಡ್ತೀರ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ನಂದು ಈಗ ಜಳಕಾಯ್ತು, ಇಷ್ಟ ತಂದು ನೋಡ್ಕೊಂಬಂದಿರಲ್ಲ, ಅದು ಮಾರ್ನಿಂಗ್ ರೊಟೀನ್ ರಂಗೋಲಿ ನೋಡಿ. ಅಷ್ಟೊಂದಿನ ಚಲೋ ಅಂತೇನು ತೆಗಿಯಕ್ಕೆ ಬರೋಂಗಿಲ್ಲ, ಪರವಾಗಿಲ್ಲ ಅನ್ನೋಂಗೆ ತೆಗಿತೀನಿ, ತೋರಿಸ್ತೇನೆ ಇದು. ಅದು ಕೆಳಗೆ ನಾವು ಕಲರ್ ಹಾಕಿವಿ, ಆದರೂ ಹಸಿ ಇರ್ತೈತಿಲ್ಲ, ಕೆಳಗೆ ನೀರು ತೊಳೆದಿದ್ದ ಲಘೂಟ ಆರಂಗಿಲ್ಲ ಅದು. ಹಾಗಾಗಿ ಅದು ಚಲೋ ಕಾಣಿಸಲ್ತ. ಇನ್ನೊಂದು ಯೂಟ್ಯೂಬಲ್ಲೇ ಮೊದಲ ಬಾರಿಗೆ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿಯ ಸಂಪ್ರದಾಯವನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಅದೇನಂತೇಳಿ ಪಾಂಡವರನ್ನ ಇವತ್ತು ಮೊದಲನೇ ದಿನ ನಾವು ಕುಂದಿರ್ಸೋದು. ನಾನು ಪ್ರತಿ ದಿನಾನು ಆದಷ್ಟು ತೋರಿಸ್ಕೊತ ಹೋಗ್ತೀನಿ ಹೆಂಗಂತೇಳಿ. ನೀವು ನೋಡಿ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಕಡೆ ನೀವು ಹೆಂಗೆ ಆಚರಣೆ ಮಾಡ್ತೀರಂತೇಳಿ. ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯನ ಆಚರಣೆ ಮಾಡ್ತಾರೆ. ನಮ್ಮ ತವ್ರ ಮನೆ ಕಡೆನ ಬೇರೆ, ಒಂದಿಟ್ಟು ಬೇರೆ, ಇಲ್ಲಿ ನನ್ನ ಗಂಡನ ಮನೆ ಕಡೆನ ಬೇರೆ. ಆದ್ರೆ ನನ್ನ ತವ್ರ ಮನೆ ಕಡೆ ಚಂದ ಆಕೈತಿ, ಇಲ್ಲಿಕ್ಕಿಂದ್ರೆ ಚಂದ ಆಕೈತಿ. ಈಗ ಅದನ್ನು ತೋರಿಸ್ತೇನೆ. ಬಿಸಿಲಾತ, ಎಷ್ಟೆಲ್ಲ ಕೆಲಸ ಲೇಟ್ ಆಗೈತಿಲ್ಲ, ಇಷ್ಟೆಲ್ಲ ಕೆಲಸ ಮುಗಿಸ್ಕೋಬೇಕಾದ್ರೆ ಈ ಹೊತ್ತಾತ. ಮತ್ತು ಇನ್ನೊಂದು ಫ್ರೆಂಡ್ಸ್, ನನ್ನ ಲೈಫ್ ಸ್ಟೈಲ್ ನನ್ನ ಸ್ಟೈಲ್ ಚೇಂಜ್ ಆಗೈತೆ ಅಂತೇಳಿ ನೀವು ಅನ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಹಳ್ಳಿ ಹೆಣ್ಮಕ್ಕಳಿಗೆ ಫ್ಯಾಷನ್ ಮಾಡೋದು ಗೊತ್ತು, ಫ್ಯಾಷನ್ ಇಲ್ಲದೆ ದುಡಿಯೋದು ಗೊತ್ತು. ಹಾಗಾಗಿ ಕೆಲವರ ಅಭಿಪ್ರಾಯ ಬೇರೆ ಬೇರೆ ಇರ್ತೈತಲ್ಲ, ಇವರು ಯೂಟ್ಯೂಬ್ ಬಂದಿಂದ ಫ್ಯಾಷನ್ ಮಾಡಕತ್ತಾರ ಹಂಗೆ ಹಿಂಗೆ ಅಂತೇಳಿ. ಇಲ್ಲ, ಖಂಡಿತ ಇಲ್ಲ, ಫ್ಯಾಷನ್ ಎಲ್ಲರೂ ಮಾಡ್ತಾರೆ ಇಲ್ಲಂತಲ್ಲ. ನಾನು ಇನ್ನೂ ಒಂದು ಕಡಿಮೆ ಹಳ್ಳಿಯಾಗ ಹೆಣ್ಮಕ್ಳು, ಈಗಿನ ಹೆಣ್ಮಕ್ಳಂತೂ ಭಾಳ ಭಾಳ ಫ್ಯಾಷನ್ ಮಾಡ್ತಾರೆ, ಸಿಟಿಯವ್ರಿಗಿಂತ ಏನು ಕಮ್ಮಿ ಇಲ್ಲ ಅಂತೇಳಿ. ಆದರೆ ಆ ಸಿಟಿಯಾಗಿನವರಷ್ಟೇ ಫ್ಯಾಷನ್ ಮಾಡ್ಕೋಬೇಕು, ಮೇಕಪ್ ಮಾಡ್ಕೋಬೇಕು ಅನ್ನೋದೇನು ಇದಿಲ್ಲ, ರೂಲ್ಸ್ ಇಲ್ಲ. ನಾನು ಖಂಡಿತ ತೋರಿಸ್ತೀನಿ. ಹಿಂಗೆ ಎಲ್ಲರೂ ಫಂಕ್ಷನ್ ಜಾತ್ರೆ ಫಂಕ್ಷನ್ ಮದುವೆ ಎಲ್ಲರ ಹೋದಾಗ ನಮ್ಮ ಹಳ್ಳಿ ಕಡೆಗೆ ಹೆಣ್ಮಕ್ಳು ಹೆಂಗೆ ಇರ್ತಾರೆ ಅಂತೇಳಿ ಕೆಲವ್ರನ್ನ ತೋರಿಸ್ತೇನೆ, ನಿಮ್ಗೆ ಗೊತ್ತಾಕೈತಿ ಇಲ್ಲಂತೆಲ್ಲ. ಅದಕ್ಕೆ ತಪ್ಪು ತಿಳ್ಕೊಬಾರ್ದು ಅಂತೇಳಿ, ಯಾಕಂದ್ರೆ ಗೊತ್ತಿರಂಗಿಲ್ಲಲ್ಲ, ಅಯ್ಯೋ ನೀವು ಯೂಟ್ಯೂಬ್ ಬಂದಿಂದನೇ ಫ್ಯಾಷನ್ ಮಾಡಕತ್ರಿ ಹಂಗೆ ಹಿಂಗೆ ಅಂತೇಳಿ. ಇಲ್ಲ, ನಾನು ಮಾಡ್ತೀನಿ ಇವಾಗಂತಲ್ಲ, ಯಾವಾಗಲಿದ್ರು ಮಾಡ್ತೀನಿ. ಆದರೆ ಮೊದಲು ಕ್ಯಾಮ್ರಾ ಮುಂದೆ ಬರ್ತಿರ್ಕಿಲ್ಲ, ಈಗ ಕ್ಯಾಮ್ರಾ ಮುಂದೆ ಬರಾಕತ್ತೀನಿ, ಅಷ್ಟೇ ವ್ಯತ್ಯಾಸ, ಮತ್ತೇನಿಲ್ಲ. ಫ್ರೆಂಡ್ಸ್, ನಿಮ್ಮ ಪ್ರೀತಿ ಸದಾ ಹಿಂಗೆ ಇರಲಿ ನನ್ನ ಹಳ್ಳಿ ಚಾನಲ್ ಮ್ಯಾಗ. ನಾನು ಖಂಡಿತ ಈಗ ಸದ್ಯಕ್ಕೆ ಹಬ್ಬ ಮುಗೋದಿಂದ ರೈತರ ಪ್ರತಿ ಒಂದು ಕೆಲವೊಂದು ಸಮಸ್ಯೆಗಳನ್ನು ನನಗೆ ಗೊತ್ತಿರೋ ಅಷ್ಟೇ, ನಾನು ತಿಳ್ಕೊಂಡಿರೋ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ. ನಿಮಗೂ ಗೊತ್ತಾಕೈತಿ ರೈತರು ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಶ್ರಮ ಪಡ್ತಾರೆ ಅಂತೇಳಿ. ಈಗ ಅದೊಂದು ತೋರಿಸ್ತೇನೆ ನಾನು ಪಾಂಡವನ ಕೂರಿಸೋದು. ಪಾಂಡವನ ಯಾಕೆ ನನಗೆ ಅಷ್ಟೊಂದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮತ್ತು ನನ್ನ ಚಾನೆಲ್ನ ಕೆಲವೊಂದು ಆಂಟಿಗಳು ನೋಡಾಕತ್ತೀರಿ, ನಮ್ಮ ಉತ್ತರ ಕರ್ನಾಟಕದವ್ರು ಇದು ಅದೀರಿ ಇಲ್ಲಂತಲ್ಲ. ನಾ ಅದ್ರ ಬಗ್ಗೆ ನಿಮ್ಗೆ ಏನಾರು ಗೊತ್ತಿತ್ತಂದ್ರೆ ನನಗೆ ಹೇಳ್ರಿ ಕಮೆಂಟಲ್ಲೇ, ನಾನು ಖಂಡಿತ ನೆಕ್ಸ್ಟ್ ವ್ಲಾಗಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಏನಂತಂದರೆ, ಈಗ ಮಹಾನವಮಿಯೊಳಗೆ ನಾವು ಆಯುಧ ಪೂಜೆ ಹೆಂಗೆ ಮಾಡ್ತೇವಿ, ಪಾಂಡವರು ವರ್ಮಾಸ ಮುಗಿಸ್ಕೊಂಡ್ಬಂದ ನಂತರ ಅವರ ಯುದ್ಧ ಅತಿ ಮಾಡ್ಕೊಂಬಂದ ನಂತರ ಜಯ ಸಾಧಿಸ್ತಿಂದ ಅಂಥೇಳಿ ನಾವು ಅದನ್ನು ಹೆಂಗೆ ಸಂಪ್ರದಾಯ ಆಚರಣೆ ಮಾಡ್ತೇವಿ, ಹಂಗೆ ಅದು ಮುಂದುವರಿದ ಭಾಗ ಇದೆ ದೀಪಾವಳಿದ ಪಾಂಡವ್ರನ್ನ ಕೂರಿಸೋದು. ಪಾಂಡವರ ನೆನಪಿಗಾಗಿ ಕೂರಿಸ್ತಾರೆ ಅನ್ನೋದು ಅಷ್ಟು ಗೊತ್ತು ನನಗೆ. ಮತ್ತು ಅದನ್ನು ಪೂರ್ತಿ ನನಗೆ ಅದು ಗೊತ್ತಿಲ್ಲ. ನಾನು ಯಾರಿಗಾದರೂ ಗೊತ್ತಿದ್ರೆ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಸಂಪ್ರದಾಯಗಳು ಎಲ್ಲರಿಗೂ ಗೊತ್ತಾಗಲಿ ಅನ್ನೋದು ನನ್ನೊಂದು ಅಭಿಪ್ರಾಯ.
ಈಗ ನೋಡ್ಕೊಂಬರ್ರಿ ಏನಂತೇಳೆ ಫ್ರೆಂಡ್ಸ್. ಈಗ ಇಲ್ಲೇ ನಮ್ಮ ಮನೆಯವ್ರ ಸಗಣಿ ತೆಗೆದಿಟ್ಟಾರ, ಇಲ್ಲೇ ಐತ್ ನೋಡಿ ಸಗಣಿ. ಒಂದ ಕೈಲೆ ಸಗಣಿ ನಿಟ್ಟು ಭಾಳ ಐತದ. ನಾ ಸಗಣಿ ನಾ 3 ದಿನ 5 ದಿನ ಕೂಡಾಕಿಡ್ತೈತೆ ಅನ್ಕೊಳ್ಳಿ. ಈಸ ಇದ್ದು ಅಂದ್ರೆ 3 ದಿನ 5 ದಿನ ಕೂಡಾಕಿಡ್ತೇವೆ. ಕೂಡಾಕಿಟ್ಟು ಪಾಂಡವ್ರನ್ನ ಮಾಡ್ತೇವೆ ಸಗಣಿಯಿಂದ. ಆಕಳ ಸಗಣಿಯಿಂದ ಪಾಂಡವ್ರನ್ನ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೇನೆ ನಾನು, ನೀವು ನೋಡ್ಕೊಂಬರ್ರಿ. ಹಾಂ ಫ್ರೆಂಡ್ಸ್, ಇನ್ನೂ ಲಗುನ ಮಾಡಬೇಕಿತ್ತ ಆದ್ರೆ ಲೇಟ್ ಆಯ್ತು. ತೋರಿಸ್ತೇನೆ ನೋಡಿ ನಾನು. ನಮ್ಗೆ ಎಷ್ಟು ದೊಡ್ಡ ಬೇಕು ನೋಡಿ ಅಷ್ಟು ದೊಡ್ಡ ಮಾಡ್ತೀವಿ ನಾವು. ಈ ಹಬ್ಬ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ. ಹಳ್ಳಿಯಾಗ ಎಲ್ಲ ಹೆಣ್ಮಕ್ಳು ಸಣ್ಣವರು ದೊಡ್ಡವರು ಎಲ್ಲರೂ ಸೇರಿ ಮಾಡುವಂಥ ಹಬ್ಬ ದೀಪಾವಳಿ. ನೋಡಿ ನಾವು ಇದನ್ನು 3 ದಿನ ಆಚರಣೆ ಮಾಡ್ತೇವೆ ಈ ಹಬ್ಬನ ದೀಪಾವಳಿನ. ನಾನು 3 ದಿನದ್ದು ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಇದು ನಮ್ಮ ಗೌರಿದು ಸಗಣಿ, ಎಮ್ಮಿದಲ್ಲ ಗೌರಿದಷ್ಟ. ಕೆಲವರು ಎಮ್ಮಿದು ಯೂಸ್ ಮಾಡ್ತಾರ, ಕೆಲವರು ಯೂಸ್ ಮಾಡೋಂಗಿಲ್ಲ. ಒಂದೊಂದು ಮನೆತನದೊಳಗೆ ಒಂದೊಂದು ಥರ ಸಂಪ್ರದಾಯ ಐತಿ ನಮ್ಮ ಉತ್ತರ ಕರ್ನಾಟಕದಾಗ. ಮತ್ತು ಒಂದೊಂದು ಊರಿನ ಮ್ಯಾಗ ಒಂದೊಂದು ಜಿಲ್ಲೆ ಮ್ಯಾಗ ಸಂಪ್ರದಾಯಗಳು ವ್ಯತ್ಯಾಸ ಹಾಕೊಂತಾನೆ ಇರ್ತಾವೆ. ಫ್ರೆಂಡ್ಸ್ ಎಲ್ಲರೂ ನೀವು ಭಾಳ ಸಪೋರ್ಟ್ ಮಾಡಕತ್ತೀರಿ, ಹಿಂಗ ಸಪೋರ್ಟ್ ಮಾಡ್ಕೊತೀರಿ. ಹಳ್ಳಿ ಬಗ್ಗೆ ನಿಮ್ಗೇನು ಗೊತ್ತಿರಂಗಿಲ್ಲ, ಹಳ್ಳಿ ಸಂಪ್ರದಾಯಗಳ ಬಗ್ಗೆ ಮತ್ತು ರೈತರ ಜೀವನ ಶೈಲಿಯ ಬಗ್ಗೆ ಏನು ಗೊತ್ತಿರಂಗಿಲ್ಲ. ನಾನು ಅದನ್ನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ. ಯಾಕಂದ್ರೆ ಒಂದು ದಿನವೇ ಎಲ್ಲನೂ ಶೂಟ್ ಮಾಡೋಕ್ಕಾಗಂಗಿಲ್ಲಲ್ಲ. ಹಾಗಾಗಿ ನನ್ನ ದಿನನಿತ್ಯದ ಬದುಕನ್ನು ಮತ್ತು ಪ್ರತಿ ಒಂದು ಇನ್ಮುಂದೆ ಹೊಲ್ದಾಗ ಕೆಲಸ ಶುರು ಹೋಗ್ತೈತಿ. ಹೊಲ್ದಾಗಿಂದು ಎಲ್ಲ ಸ್ವಲ್ಪ ನನ್ನ ಕೈಲಿ ಆದಷ್ಟು ನನಗೆ ಗೊತ್ತಿರೋ ಅಷ್ಟು ನಾನು ಕಲ್ಕೊಂಡಿರೋ ಅಷ್ಟು ಮಾಹಿತಿ ಕೊಡುವಂತ ಹೋಗ್ತೀನಿ. ನಿಮ್ಮ ಪ್ರೀತಿ ಸದಾ ನನ್ನ ಮ್ಯಾಗಿರಲಿ. ಈಗ 3 ಮಾಡಿನಲ್ಲೇ ಇಷ್ಟ ದೊಡ್ಡ ಮಾಡಬೇಕಂತೇನಿಲ್ಲ ಫ್ರೆಂಡ್ಸ್. ಆಮೇಲೆ ಸಗಣಿ ಸುಮ್ ಕಡೆಯಾಕಿ ಇಟ್ಟನೆಂದ್ರೆ ಅದ ಒಣಗದಂಗೆ ಆಕೈತಲ್ಲ. ಹಂಗಾಗಿ ಅಮಾವಾಸ್ಯೆ ನಾಳೆಗೆ ಫ್ರೆಂಡ್ಸ್, ನಾಳೆಗೆ ಅಮಾವಾಸ್ಯೆ. ಒಂದೊಂದು ಕಡೆ ಇವತ್ತು ಅಮಾವಾಸ್ಯೆ ಮಾಡ್ಯಾರಂತ. ಅಮಾವಾಸ್ಯೆ ದಿನ ನಮ್ಮ ತವ್ರ ಮನೆಯಲ್ಲ ಇದನ್ನ ಪಾಂಡವ್ರನ್ನ ಇಡೋದ ಭಾಳ ಅಂದ್ರೆ ಭಾಳ ಚಂದ ಮಾಡ್ತಾರೆ. ನಾವು ಸಣ್ಣವಿದ್ದಾಗಂತೂ ಎಷ್ಟು ಖುಷಿ ಪಟ್ಕೊಂಡು ಮಾಡ್ತಿದ್ವಿ ಅಂತಂದ್ರೆ, ಇಲ್ಲಿ ನಮ್ಮ ಮನೆ ತಂದಾಗ ಸಂಪ್ರದಾಯ ಹೆಂಗೈತೆ ನೋಡಿ ಅದನ್ನು ನಾವು ಫಾಲೋ ಮಾಡ್ತೀನಿ. ನೀವು ನಮ್ಮ ತವ್ರ ಮನೆಗೆ ಹೋಗಿ ಅಲ್ಲೇ ವಿಡಿಯೋ ಶೂಟ್ ಮಾಡಿ ಅಲ್ಲಿ ಅವ್ರನ್ನ ಪರಿಚಯ ಮಾಡಿಸಿ ಅಂತ ಹೇಳಕತ್ತೀರಿ. ಸದ್ಯಕ್ಕೆ ಹೋಗಂಗಿಲ್ಲ, ನಾನು ಯಾವಾಗ ಹಾಕ್ತೀನಂತ ಗೊತ್ತಿಲ್ಲ. ಹೋದ್ರೆ ನಾನು ಖಂಡಿತ ತೋರಿಸ್ತೀನಿ. ಯಾಕಂದ್ರೆ ಅಲ್ಲಿ ಊರಾಗಿರೋದು ಅವ್ವ ಮತ್ತು ಅಪ್ಪ ಅಷ್ಟ. ಈಗ ಅನ್ನರ ದರಡ್ದಾಗ ಇರ್ತಾರೆ. ಹಾಗಾಗಿ ನನಗೆ ಅಲ್ಲೇ ಹೋಗಕ್ಕೆ ಮನಸ್ಸನ್ನೇ ಆಗಂಗಿಲ್ಲ ಅವಷ್ಟ. ಈಗ ಇಲ್ಲಿ ನೋಡಿ 5 ಆದ ಇವ ಜಾತ್ರೆಗೆ ಐತಿ, ಎಲ್ಲರೂ ಕೊಡಿರ್ತೇವೆ ಜಾತ್ರೆಗಷ್ಟು ಹೋಗಿರ್ತೇವೆ. ಜಾತ್ರೆಗೆ ಹೋದಾಗ ನಾನು ಖಂಡಿತ ತೋರಿಸ್ತೀನಿ. ನೀವು ಅದಕ್ಕಾಗಲೇ ಹೋಗಂತಂದ್ರೆ ಸದ್ಯಕ್ಕಂದ್ರೆ ಆಗಂಗಿಲ್ಲ ಫ್ರೆಂಡ್ಸ್, ಸಾರಿ. ಇಲ್ಲಿ ನೋಡಿ ಈ ರೀತಿ ಮಾಡ್ಕೊಂಡ ಇಡಾಕತ್ತೀನಿ. ಓಕೆ, ಇದಕ್ಕೂ ಜಳಕ ಮಾಡ್ಕಿಂದ್ರೆ ಮೊದ್ಲನ್ನ ಇಡ್ತಾರೆ, ಅದಕ್ಕೇನಿಲ್ಲ. ಜಳಕ ಮಾಡಿಡ್ಬೇಕಂತೇನಿಲ್ಲ, ಜಳಕ ಮಾಡ್ಲಾರ್ದ ಇಡ್ಬೇಕಂತೇನಿಲ್ಲ. ನಾನು ಕೆಲಸತಿ ಮಾಡಿ ಮಾಡ್ಕೊಂಡ್ರನ ಜಳಕ ಮಾಡಿ ಇಟ್ಟನೆ ಅಂದ್ರೆ ಒಮ್ಮೆ ಪೂಜೆ ಮಾಡಿ ಪೂಜೆ ಮಾಡೋಕೆ ಬರ್ತೈತೆ ಅಂತೇಳಿ. ಈಗ ನಮ್ಮ ದನಗಳು ಕಬ್ಬಿನ ಮೇವು ತಿಂತಾವೆ ಸಗಣಿ ಊಟಿರ್ತೈತಿ, ಸರಿ ಇರಂಗಿಲ್ಲ ಸಗಣಿ. ಇಷ್ಟಕ್ಕೂ ಹಂಗೆ ಮಾಡಿಡಾಕತ್ತೀನಿ ಫ್ರೆಂಡ್ಸ್. ಮತ್ತು ನಿಮ್ಮ ಕಡೆ ನೀವು ಯಾವ ರೀತಿ ಆಚರಣೆ ಮಾಡ್ತೀರಂತಲೂ ಹೇಳ್ರಿ ನನಗೆ, ನಾನು ತಿಳ್ಕೊಂಡಂಗೆ ಆಕೈತಿ. ನಾವು 3 ದಿನದಾರ 5 ದಿನದಾರ ಅಂತೇಳಿ ಹಿಂಗಿರ್ತಾರ.
ಹಂಗಾಗಿ ನಾವು 3 ದಿನ ಆಚರಣೆ ಮಾಡ್ತೀವಿ ಇದನ್ನ. ಮತ್ತು ಮ್ಯಾಗ ಅದೇ ರೀತಿ ರೌಂಡ್ ಶೇಪ್ ಸ್ವಲ್ಪ ಒಂಥರ ರೌಂಡ್ ಬರಬೇಕ ಉಂಡೆ ಥರ ಆ ರೀತಿ ಮಾಡಿದಾಕತ್ತೀನಿ. ಸಿಟಿಗೊಳಗೆ ಆಚರಣೆ ಮಾಡ್ತಾರೆ ಸಗಣಿ ಸಿಗಂಗಿಲ್ಲಲ್ಲ, ಹಂಗಾಗಿ ಭಾಳ ಇದನ್ನ ಮಾಡಂಗಿಲ್ಲ ಕಡಿಮೆ. ಆದ್ರೆ ನಮ್ಮ ತವ್ರ ಮನೆ ಕಡೆ ನೋಡಬೇಕಪ್ಪ, ಅವತ್ತೊಂದು ದಿನ ಎಲ್ಲರೂ ಮನೆ ಬೆಳಗಿ ಮ್ಯಾಗಂತರೂ ಪ್ರತಿಯೊಬ್ಬರು ಎದ್ದ ಕೂಡಲೇ ಪ್ರತಿ ಒಂದು ಬೆಳಗಿನ ಮ್ಯಾಗೂ ಎಲ್ಲರೂ ಇರ್ತಾರೆ ಇಬ್ಬರು 3 ಜನ. ಫ್ರೆಂಡ್ಸ ಇದೀಗ ಇಷ್ಟ ಮುಗೀತದೆ, ಈಗ ಇನ್ನು ಪೂಜೆ ಮಾಡ್ತೇನೆ, ನಾನು ಪೂಜೆ ಮಾಡ್ದಿನ ತೋರಿಸ್ತೇನೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿದ್ದ ಅವ್ರಿ ಹೂವು, ಹಳದಿ ಹೂವು ಇರ್ತಾವಲ್ಲ ನಮ್ಮ ತವ್ರ ಮನೆ ಕಡೆ, ಅವಕ್ಕ ಹೊನ್ನಂಬ್ರಿ ಅಂತಾರೆ, ಮತ್ತು ಇಲ್ಲಿ ಅವ್ರಿ ಹೂವು ಅಂತಾರೆ ಉತ್ತರಾಣಿ. ಉತ್ತರಾಣಿ ಅವ್ರಿ ಹೂವು ಬೇಕಾಗ್ಬೇಕು. ಅವಕ್ಕ ಗುರೇಳು ಹೂವು ತಿಡಿಸ್ತಾರೆ, ಇಲ್ಲೇನು ಸಿಗಂಗಿಲ್ಲಲ್ಲ. ಈಗ ಉತ್ತರಾಣಿ ಅದಾವೆ, ಅವ್ರಿ ಹೂವು ನೋಡ್ಬೇಕು. ಲಾಸ್ಟ್ನೇ ದಿನ ಅವ್ರಿ ಹೂವು ಅಂತೂ ಇಡಿಸ್ಕೋಬೇಕು ಕಂಬಲ್ಸರಿ. ಈಗ ನಾನು ಪೂಜೆ ಮಾಡ್ದಿನ ತೋರಿಸ್ತೇನೆ. ಹಾಂ ಫ್ರೆಂಡ್ಸ್, ನಾನೀಗ ರಂಗೋಲಿ ತೋರ್ಸಾಗತ್ತಿಲ್ಲ, ಅದನ್ನು ಕಲರ್ ಯಾಕಂದ್ರೆ ಸ್ವಲ್ಪ ಇತ್ತದು ಕಲರ್, ಸಣ್ಣ ಸಣ್ಣ ಪಾಕೆಟ್ ಇದ್ದು ಮುಂಜಾನೆ ಏನು ತೋರಿಸಿದ್ನೆಲ್ಲ ನೀರೆಲ್ಲ ಇತ್ತದೆ. ಈಗ ನೀರು ಆರೈತೆ ನೋಡಿ ಒಂದಿಟ, ಈಗ ಒಂದಿಟ ಪರವಾಗಿಲ್ಲ. ನಾನಿಲ್ಲಿ ಉತ್ತರಾಣಿ ತರಕ್ಕೆ ಹೊಂಟೇನಿ, ಉತ್ತರಾಣಿ ಅದಾವೆ ಇಲ್ಲೇ. ಹೂವು ನಮ್ಮ ಹುಡುಗರಿಗೆ ಹೇಳಬೇಕು, ದೂರ ಅದಾವೆ ಇಲ್ಲೇ, ಇಲ್ಲಿ ಸಮೀಪ ಇಲ್ಲಪ್ಪ ಹೂವು. ಹೂವು ಅಂತ ಸಿಗಂಗಿಲ್ಲ. ಬಿಳಿ ಉತ್ತರಾಣಿ ಇರ್ತಾವೆ, ಕೆಂಪು ಉತ್ತರ ಇಲ್ಲಿ ನಮ್ಮ ಕಡೆ ಕೆಂಪು ಉತ್ತರಾಣಿ ಇಲ್ಲ, ಬಿಳಿ ಉತ್ತರಾಣಿ ಇದಾವೆ. ಇಲ್ಲಿದೆ ನೋಡಿ ಉತ್ತರಾಣಿ, ನೋಡಿ ಫ್ರೆಂಡ್ಸ ಉತ್ತರಾಣಿ. ನನಗೆ ಇವತ್ತು 5 ಬೇಕಾ, 5 ಮುರ್ಕೊಂಡು ಹೋಗ್ತೀನಿ. ಕೆಂಪು ಆಗ್ಬೇಕು, ಕೆಂಪು ಚಂದ ಇರ್ತಾವೆ. ಮತ್ತು ಲಾಸ್ಟ್ನೇ ದಿನ ಭಾಳ ಬೇಕಲ್ಲ, ಹಾಗಾಗಿ 5 ಮುರ್ಕೊಂಡೆ. ಹಾಂ ಫ್ರೆಂಡ್ಸ್, ನನಗೆ ತೋರ್ಸಾಕತ್ತೀನಿ ನೋಡಿ, ಅಲ್ಲಿ ಮನೆ ಮುಂದೆ ಹೂವಿನ ಗಿಡ ಇತ್ತಲ್ಲ, ಆ ಹೂವು ಇಡಿಸ್ತೇನೆ, ಹಳದಿ ಹೂವು ಮತ್ತು ಉತ್ತರಾಣಿ. ಅವ್ರಿ ಹೂವು ಆದ್ರೆ ಭಾಳ ಚಂದ ಅಕ್ಕವು. ಪೂಜೆ ಆಗೈತೆ ನೋಡಿ, ನಂದ ಪೂಜೆ ಆದಿಂದ ತೋರ್ಸಾಕತ್ತೇನೆ ನಾನು. ಎಷ್ಟು ಚಂದ ಕಾಣಿಸ್ತಾರೆ ನೋಡಿ. ನಾಳೆ ಅಂತಲ್ಲ, ನಾಳಿಂದ ಕೆಲವರು ಇವತ್ತಿಂದ ಸ್ಟಾರ್ಟ್ ಮಾಡಿರ್ತಾರ. ಫ್ರೆಂಡ್ಸ್ ನಿಮ್ಮ ಕಡೆನೂ ಇದೊಂದು ಅಮಾವಾಸ್ಯೆ ಹಿಡ್ಕೊಂಡು 5 ದಿನದವರೆಗೂ ಬರತ್ತ. ನಮ್ಮ ಕಡೆ 5 ಪೂಜೆಗೂ ಮಾಡ್ತಾರೆ, ದೀಪಾವಳಿಗೆ ಸಕ್ಕತ್ ಗ್ರ್ಯಾಂಡಾಗಿ ಮಾಡ್ತಾರೆ ಗೊತ್ತ. ಫ್ರೆಂಡ್ಸ್ ನಾನು ಮುಂಜಾನಾಗೇನು ಲಾಕ್ ಶುರು ಮಾಡಿದ್ನಲ್ಲ, ಮುಂಜಾನಾಗ ಅದನ್ನು ಮುಗಿಸಿರ್ಕಿಲ್ಲ. ನಂದೆಲ್ಲ ಕೆಲಸತಿ ಮುಗಿಗೊಡ್ದ, ಕರೆಂಟ್ ಒಂದು ಬಂದು, ಕರೆಂಟ್ ಬಂದಿಂದ ಮನೆಯಾಗಿನ ಕೆಲಸ. ಅವ್ರು ತಿಕ್ಕಳಿ ತೊಗೊಂಬಂದಿರಲಿಲ್ಲ, ನೀ ಏನೇನು ಜಿಗಟನೇ ಇಲ್ಲ, ನಿಂದಿರೋದೇ ಇಲ್ಲ. ಒಂದು ದಿನಕ್ಕೆ 3-4 ತಿಕ್ಕಳಿ ಹಚ್ಕೋಬೇಕಾಕೈತಿ. ಕಬ್ನ್ಯಾಗ ಹಿಂಗೆ ಹೋಗಿ ಹಿಂಗೆ ಬಂದ ಕೂಡಲೇ ಹೋಗೇ ಬಿಡ್ತಾವೆ. ನಮ್ಮ ಗೌರಿ ನೋಡಿ, ಗೌರಿ ಹೊಟ್ಟೆ ಸತಿ ಇಷ್ಟೊತ್ತನ ಮೇವ್ ಹಾಕಿ ಮೇಯ್ಸೇನಿ. ಪಾಪ ನಮ್ಮ ಮನೆಯವ್ರು 4-5 ಕಿಲೋಮೀಟರ್ ದೂರ ಹೋಗಿ ಮೇವು ತೊಗೊಂಬಂದಿರ್ತಾರೆ, ತೊಗೊಂಬಂದು ಹಾಕಿರ್ತಾರೆ. ಆದರೂ ನಮ್ಮ ಗೌರಿ ಹೊಟ್ಟೆನೂ ತುಂಬಂಗಿಲ್ಲ, ಮುಗಿಸಿರ್ಕಿಲ್ಲಲ್ಲ. ಹಂಗಾಗಿ ಲಾಗ್ ಮುಗಿಸಿದ್ರೆ ಆತಂತೇಳಿ ನಾನು ಮತ್ತೀಗ ವಿಡಿಯೋ ಶುರು ಮಾಡೇನಿ. 5 ಗಂಟೆಗೆ ಇದೀಗ ಟೈಮ. ಹಾಸಿಗೆ ನೀರು ಹಾಕಿ ನೋಡಿ ಫ್ರೆಂಡ್ಸ್, ನಾನು ಹಾಸಿಗೆಗಳು ಮತ್ತು ಅವು ತೆಲುಗು ಕವರ್, ಪಿಲ್ಲೋ ಕವರ್ ಅಂತಿರಲ್ಲ, ಪಿಲ್ಲೋ ಕವರ್ ಹತ್ತಿ ಮತ್ತು ಗಾದಿ ಕವರ್ ಎಲ್ಲನೂ ತೊಳೆದು ಹಾಕಿ, ನಾವೇನು ಬಳಸ್ತೇವಲ್ಲ ಅವನ್ನಷ್ಟೇ ತೊಳೆದು ಹಾಕಿ. ನಾನು ಇಷ್ಟು ಹಾಸಿಗೆ ಎಲ್ಲ ತೊಳೆದು ಹಾಕ್ಬೇಕಂದ್ರೆ ಹಾಕೋಕ್ಕೊಂದು ಜಾಗ ಇಲ್ಲೀಗ ನೋಡಿ, ಅಲ್ಲೆಲ್ಲ ಕಡ್ಡಾಗೈತಿ. ಹಾಕಕ್ಕೆ ಜಾಗ ಇಲ್ದಕ್ಕಾಗಿ ಇನ್ನು ಕಬ್ಬು ಕಡದಿಂದ ಇಲ್ಲಿ ಮನೆ ಮುಂದಿನ ಕಟ್ಟೊಂದು ಖಾಲಿ ಆಕೈತಿ. ಆವಾಗ ಅಲ್ಲಿ ಕಣಿಗೆ ಹೋಗಿ ಹಾಸಿಗೆ ಇಷ್ಟು ನೀರಾಗಿ ಹಾಕ್ಬೇಕು, ಆವಾಗ ತೋರಿಸ್ತೇನೆ ನಾನು ನಿಮಗೆ. ಫ್ರೆಂಡ್ಸ್ ನಾನು ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ತೇನೆ. ಈ ಲಾಂಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು. ಇದ್ರೊಳಗೆ ನಾನು ರೆಸಿಪಿ ಐತಿ ಏನೂ ತೋರಿಸಿಲ್ಲ, ಯಾರೋ ಬೇಸರ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಾಳೆ ಹೆಂಗಿದ್ರು ಅಮಾವಾಸ್ಯೆ ಐತಲ್ಲ, ಅಮಾವಾಸ್ಯೆ ಇದ್ದು ನೋಡ್ಬೇಕು ನಮ್ಮ ಕಾರ್ ಗಾಡಿ ಪೂಜೆ ನಾಳೆಗೆ ಹಾಕೈತೋ ಅಥವಾ ಪಾಡೆ ಮರ್ಪಾಡೆ ದಿನ ಯಾವ ದಿನ ಹಾಕೈತಂತ ಗೊತ್ತಿಲ್ಲ. ನೋಡೋಣ, ನಾನು ಖಂಡಿತ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ಇದೇ ವರ್ಷ ಫಸ್ಟ್ ವರ್ಷ ಇದು ನಮ್ಮ ಕಾರಿನ ಪೂಜೆ. ನಮ್ಮ ಮನೆಯವ್ರು ಬೇಡ ಅಂತ ಅನ್ನಾಕತ್ತಾರ, ನಾನು ಇಲ್ಲ ಮಾಡೋಣ ಅಂತ ಹೇಳಾಕತ್ತೀನಿ. ನೋಡೋಣ ನಮ್ಮ ಗೌರಿ ಹೆಂಗೆ ನೋಡಾಕತ್ತೀನಿ. ಮೇವು ಹಾಕೊಳಿಕೆ ತಂದೆ ತಾನು ನಡೆಸಿ ಹೇಳ ತಂದೆ ತಾನು ನಡೆಸಾಕತ್ತಾಳ ಅಂತ ಹೇಳಕ ಅನ್ಕೊಳಕತ್ತೈತೆ. ಹೌದಿಲ್ಲ ಗೌರಿ, ಹೌದಾ ನೋಡಿ ಅದು ಕರೆಯಾನಂತಲೇ ಹೆಂಗೆ ಇದನ್ನ. ಫ್ರೆಂಡ್ಸ್ ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.